ವೀಕ್ಷಕರೇ, ಕರ್ನಾಟಕ ವಿಧಾನಸಭಾ ಚುನಾವಣಾ ಪೂರ್ವ ಸಮೀಕ್ಷೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಇವತ್ತು ಹಿರಿಯ ಪತ್ರಕರ್ತರು ಹಾಗೂ ರಾಜಕೀಯ ವಿಶ್ಲೇಷಕರಾದ ಮಹದೇವ್ ಪ್ರಕಾಶ್ ಸರ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಮತ್ತೋರ್ವ ರಾಜಕೀಯ ವಿಶ್ಲೇಷಕರಾದ ಸತ್ಯಲಿಂಗರಾಜ್ ಸರ್ ಅವರು ಸಹ ನಮ್ಮ ಜೊತೆ ಇದ್ದಾರೆ, ಅವ್ರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೋರ್ವ ಅತಿಥಿಯಾದ MRIB ಮುಖ್ಯಸ್ಥರು ಹಾಗೂ ಸಂಸ್ಥಾಪಕರಾದ ಅಲೋಕ್ ಅನಿಲ್ ಅವರು ಸಹ ನಮ್ಮ ಜೊತೆ ಇದ್ದಾರೆ, ಅವ್ರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತ. MRIB ಭಾನು ಟಿವಿ ಸಮೀಕ್ಷಾ ಪೂರ್ಣ ವರದಿಯನ್ನ ನಮ್ಗೆ ಇವತ್ತು ಭಾನು ಟಿವಿ ಸಂಪಾದಕರಾದ ಮಹದೇವ್ ಪ್ರಕಾಶ್ ಅವರು ನೀಡಲಿದ್ದಾರೆ. ಸರ್, MRIB ಮತ್ತು ಭಾನು ಟಿವಿ 2018 ವಿಧಾನಸಭಾ ಚುನಾವಣೆಗೆ ಪೂರ್ವಭಾವಿಯಾದಂತಹ ಸಮೀಕ್ಷೆಯನ್ನು ನಡೆಸಿದೆ. ಇದು ನಮ್ಮ 3ನೇ ಸಮೀಕ್ಷೆ. 2017 ಏಪ್ರಿಲ್ ತಿಂಗಳಲ್ಲಿ ಮೊದಲ ಸಮೀಕ್ಷೆಯನ್ನು ಮಾಡಿದ್ವಿ. 2017 ನವೆಂಬರ್ ತಿಂಗಳಲ್ಲಿ ನಮ್ಮ 2ನೇ ಸಮೀಕ್ಷೆ. ಸ್ನೇಹಿತರೆ, ಈ ಸಮೀಕ್ಷೆಯನ್ನು ಮಾಡುವಾಗ ನಾವು ಕರ್ನಾಟಕವನ್ನು ಪ್ರಮುಖವಾಗಿ 3 ಭೌಗೋಳಿಕ ಭಾಗಗಳನ್ನಾಗಿ ವಿಭಜನೆ ಮಾಡಿಕೊಂಡಿತ್ತು. ಅದರಲ್ಲಿ ದಕ್ಷಿಣ ಕರ್ನಾಟಕ, ಇನ್ನೊಂದು ಮಧ್ಯ ಕರ್ನಾಟಕ ಕರಾವಳಿ ಕರ್ನಾಟಕ, ಮತ್ತೊಂದು ಉತ್ತರ ಕರ್ನಾಟಕ. ದಕ್ಷಿಣ ಕರ್ನಾಟಕದಲ್ಲಿ 2 ಭಾಗ ಇದೆ. ಒಂದು ಗ್ರೇಟರ್ ಬೆಂಗಳೂರು. ಗ್ರೇಟರ್ ಬೆಂಗಳೂರಿನಲ್ಲಿ 32 ವಿಧಾನಸಭಾ ಕ್ಷೇತ್ರಗಳು. ಗ್ರೇಟರ್ ಬೆಂಗಳೂರನ್ನು ಹೊರತುಪಡಿಸಿ 57 ವಿಧಾನಸಭಾ ಕ್ಷೇತ್ರಗಳು. ಮಧ್ಯ ಕರ್ನಾಟಕ ಮತ್ತು ಕರಾವಳಿ ಕರ್ನಾಟಕದಲ್ಲಿ ಒಟ್ಟು 46 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. ಅದರಲ್ಲಿ ಮಧ್ಯ ಕರ್ನಾಟಕದಲ್ಲಿ 26 ವಿಧಾನಸಭಾ ಕ್ಷೇತ್ರ, ಕರಾವಳಿ ಕರ್ನಾಟಕದಲ್ಲಿ 19 ವಿಧಾನಸಭಾ ಕ್ಷೇತ್ರ. ಉತ್ತರ ಕರ್ನಾಟಕದಲ್ಲಿ 90 ವಿಧಾನಸಭಾ ಕ್ಷೇತ್ರ ಇದೆ. ಅದರಲ್ಲಿ ಮುಂಬೈ ಕರ್ನಾಟಕದಲ್ಲಿ 50, ಹೈದರಾಬಾದ್ ಕರ್ನಾಟಕದಲ್ಲಿ 40 ವಿಧಾನಸಭಾ ಕ್ಷೇತ್ರಗಳಿದೆ. ಈ ಚೌಕಟ್ಟಿನಲ್ಲಿಯೇ ನಾವು ನಮ್ಮ ಸಮೀಕ್ಷೆಯನ್ನು ನಡೆಸ್ಕೊಳ್ತಾ ಬಂದ್ವಿ. 2 ಹಂತದಲ್ಲಿ ನಾವು ಸಮೀಕ್ಷೆಯನ್ನು ಮಾಡಿದ್ವಿ. ಮೊದಲನೆಯ ಹಂತದ ಸಮೀಕ್ಷೆ ಆನ್ಲೈನ್ ಸಮೀಕ್ಷೆ, 2ನೇ ಹಂತದ ಸಮೀಕ್ಷೆ ಗ್ರೌಂಡ್ ರಿಯಾಲಿಟೀಸ್. ಆನ್ಲೈನ್ ಸಮೀಕ್ಷೆಯ ಟೂಲನ್ನು ಡೆವಲಪ್ ಮಾಡಿದವರು ಅಲೋಕ್ ಅನಿಲ್ ಮೆದಿಕೇಪುರ. ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ಗ್ರೌಂಡ್ ರಿಯಾಲಿಟೀಸನ್ನು ತುಂಬ ಪರ್ಫೆಕ್ಟಾಗಿ ಆ್ಯಕ್ಯುರೇಟಾಗಿ ನಮಗೆ ಒದಗಿಸಿದವರು ನಮ್ಮ ಪತ್ರಿಕೆಯ ವರದಿಗಾರ GR ಸತ್ಯಲಿಂಗರಾಜ್. ಈಗ ಅಲೋಕ್ ಅನಿಲ್ ಮೆದಿಕೇಪುರ ಅವರನ್ನು ನಾನು ಕೇಳ್ತೀನಿ, ಈ ಟೂಲನ್ನು ಯಾವ ರೀತಿ ಅಭಿವೃದ್ಧಿಪಡಿಸಿದ್ರಿ, ಇದು ಈ ಟೂಲು ಸಾಮಾನ್ಯ ಜನರಿಗೆ ತಲುಪುವ ಹಾದಿಯಲ್ಲಿ ಹೌ ಇಟ್ ಹ್ಯಾಸ್ ಪ್ಲೇಡ್ ಎ ಕ್ರೂಷಿಯಲ್ ರೋಲ್. ಅಲೋಕ್, ಈ ಟೂಲನ್ನು ನೀವು ಯಾವ ರೀತಿ ಡೆವಲಪ್ ಮಾಡುತ್ತೆ? ಥ್ಯಾಂಕ್ ಯು ಸರ್. ಏಪ್ರಿಲ್ ತಿಂಗಳಲ್ಲಿ ಫಸ್ಟ್ ಸರ್ವೆ ನಾವು ಸ್ಟಾರ್ಟ್ ಮಾಡಿದ್ದು. ಸೊ ಆವಾಗ ಫಸ್ಟ್ ಸರ್ವೆ ಸ್ಟಾರ್ಟ್ ಮಾಡಿದಾಗ 2 ಇಂಪ್ಯಾಕ್ಟ್ಸ್ ಇತ್ತು. 1, ಮೇನ್ಲಿ UP ಎಲೆಕ್ಷನ್ ಆವಾಗಲೇ ನಡೆದಿತ್ತು. ಸೊ ನಮ್ಮ ಕ್ವೆಶನ್ಸ್ ವೇರ್ ಅಲೈನ್ ಟುವರ್ಡ್ಸ್ ಇವಾಗ BJP, ಹೌ ವಿಲ್ ದ ಫೋಕಸ್ ಬಿ ಆನ್ BJP ಇನ್ ಕರ್ನಾಟಕ ಅಂತ. ಸೊ ಅಲ್ಲಿ ಆಲ್ಮೋಸ್ಟ್ 17,000 ಪ್ಲಸ್ ವೋಟರ್ಸ್ ವೋಟ್ ಮಾಡಿದ್ದಾರೆ ನಮ್ಮ ಸರ್ವೆಯಲ್ಲಿ. ದ ಸೆಕೆಂಡ್ ಸರ್ವೆ ವಾಸ್ ಮಂತ್ ಆಫ್ ನವೆಂಬರಲ್ಲಿ ಮಾಡಿದ್ವಿ. ಅಲ್ಲಿ ಆಲ್ಮೋಸ್ಟ್ ಅಬೌಟ್ 28,000 ವೋಟರ್ಸ್ ವೋಟ್ ಮಾಡಿದ್ದಾರೆ. ಇವಾಗ ಅಪ್ಕಮಿಂಗ್ ಸರ್ವೆ ಮೇ ತಿಂಗಳಲ್ಲಿ ಫಸ್ಟ್ ವೀಕಲ್ಲಿ ಬರೋದು. ದೇರ್ಸ್ ಆಲ್ಮೋಸ್ಟ್ ಅಬೌಟ್ 20,000 ಪ್ಲಸ್ ವೋಟರ್ಸ್ ಆವಾಗಲೇ ಇನ್ನು ಆನ್ ನಡೀತಾ ಇದೆ. ಸೊ ಈ ಟೂಲ್ಸ್ ಎಲ್ಲ ನಾವು ಏನಕ್ಕೆ ಡೆವಲಪ್ ಮಾಡಿದ್ವಿ ಅಂದರೆ ಸರ್, ಇವಾಗ ಫಾರ್ ಎಕ್ಸಾಂಪಲ್ ಇದು ಎಲೆಕ್ಷನ್ಸ್ ತುಂಬ ಚೇಂಜ್ ಆಗ್ತಾ ಇದೆ. ಜನ ಇವಾಗ ಇಂದ ಪಾಸ್ಟ್ 5 ಇಯರ್ಸ್ 2013 ಎಲೆಕ್ಷನ್ ನಡೆದಾವಾಗಿಂದ ಮೊಬೈಲ್ ಫೋನ್ ಪೆನಿಟ್ರೇಷನ್ ತುಂಬ ಜಾಸ್ತಿ ಆಗಿದೆ ಕರ್ನಾಟಕದಲ್ಲಿ, ಇಂಡ್ಯಾದಲ್ಲೇ. ಆಮೇಲೆ ಬೆಂಗಳೂರು, ಈ ದಕ್ಷಿಣ ಕರ್ನಾಟಕ ರೀಜನಲ್ಲಿ ನೋಡಿದ್ರೆ ಇದು ಕರ್ನಾಟಕ ಪೂರ್ವದಲ್ಲಿ ಇಲ್ಲೇ ತುಂಬ ಮೊಬೈಲ್ ಫೋನ್ ಪೆನಿಟ್ರೇಷನ್. ಅಂದರೆ ನೀವು ಹೇಳ್ತಾ ಇರೋದು ಸಾಮಾಜಿಕ ಜಾಲತಾಣಗಳ ಪ್ರಭಾವ ಜಾಸ್ತಿ ಆದ ಹಾಗೆ ಸೋಷಿಯಲ್ ಮೀಡಿಯಾದು. ಈಗ ನಾವು ಅವರನ್ನು ಸಮೀಕ್ಷೆಯ ಸಂದರ್ಭದಲ್ಲಿ ತಲುಪೋದಕ್ಕೆ ಈ ಟೂಲು ಹೆಚ್ಚಿನ ಮಟ್ಟದಲ್ಲಿ ಪರಿಣಾಮಕಾರಿ ಆಗುತ್ತೆ ಅಂತ. ಹೌದು ಸರ್. ಸೊ ಇವಾಗ ನೀವು ಸೋಷಿಯಲ್ ಮೀಡಿಯಾ ಆ್ಯಪ್ಸ್ ನೋಡಿದ್ರೆ ಫೇಸ್ಬುಕ್, ವಾಟ್ಸ್ಆ್ಯಪ್, ಟ್ವಿಟರ್ ಅಂತ ಆ್ಯಪ್ಸ್ ತುಂಬ ಜನ ಅದ್ರ ಮೇಲೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಸೊ ನಿಮ್ಮ ಮ್ಯಾಗ್ಝೀನು ಅವ್ರಿಗೆ ಮಂತ್ಲಿ ಹೋಗ್ತಾ ಇದೆ. ಸೊ ದೆನ್ ವಿ ಥಾಟ್ ಜನಕ್ಕೆ ಹೆಂಗೆ ನಾವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಇರ್ಬೋದು ಅಂತ. ಸೊ ಈ ಸರ್ವೇಸು ನಾವು ವಾಟ್ಸ್ಆ್ಯಪಲ್ಲಿ, ಟ್ವಿಟರಲ್ಲಿ, ಫೇಸ್ಬುಕ್ಕಲ್ಲಿ ಪುಷ್ ಮಾಡಿದವಾಗ ಜನದ್ರಿಂದ ತುಂಬ ರೆಸ್ಪಾನ್ಸ್ ಬಂದಿದೆ. ಕರ್ನಾಟಕ ಪೂರ ಕರ್ನಾಟಕದಿಂದ ಜನ ಈ ಸಮೀಕ್ಷೆದಲ್ಲಿ ಟೇಕ್ ಪಾರ್ಟ್ ಮಾಡಿದ್ದಾರೆ. ಆ್ಯಂಡ್ ದೆನ್ ರಿಸಲ್ಟ್ಸ್ ವಿಲ್ ಬಿ ಸೂನ್ ಪಬ್ಲಿಷ್. ತದನಂತರ ನೀವು ಹೇಳಿದಾಗೆ ವಿ ಹ್ಯಾವ್ ಡೆವಲಪ್ಡ್ ದಿಸ್ ಗ್ರೌಂಡ್ ರಿಯಾಲಿಟಿ ಸರ್ವೆ. ಕರೆಕ್ಟ್. ಗ್ರೌಂಡ್ ರಿಯಾಲಿಟಿ ಸರ್ವೆ ಒಳಗೆ ನಮಗೆ ದಕ್ಷಿಣ ಕರ್ನಾಟಕದಲ್ಲಿ GR ಸತ್ಯಲಿಂಗರಾಜು ಅವರು, ಜೊತೆಗೆ ತುಮಕೂರು ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಕುಶಲ ಅವರು, ಆ್ಯಂಡ್ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಸುಬ್ರಹ್ಮಣ್ಯ ಅವರು, ಮತ್ತು ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ನನಗೆ ಓಕಳಿ ಪಾಟೀಲ್ ಅಂತ ಅಂದರು ದೊಡ್ಡ ಪ್ರಮಾಣದಲ್ಲಿ ಸಹಾಯವನ್ನು ಮಾಡಿದ್ರು. ಆ್ಯಂಡ್ ಈಗ ಸುವರ್ಣ TVನಲ್ಲಿ ಇದರಲ್ಲ ನಮ್ಮ ಅವಿನಾಶ್,
ಅವಿನಾಶ್ ಅವರು, ಆಮೇಲೆ ಅಶೋಕ್ ಪಟ್ಟಣ್, ಹೀಗೆ ಅನೇಕ ಜನ ಗೆಳೆಯರು ಉತ್ತರ ಕರ್ನಾಟಕ ಭಾಗದ ಗ್ರೌಂಡ್ ರಿಯಾಲಿಟೀಸನ್ನು ನಮಗೆ ಒದಗಿಸ್ಕೊಡೋದ್ರಲ್ಲಿ ದೇ ಪ್ಲೇಡ್ ಎ ವೆರಿ ಕ್ರೂಷಿಯಲ್ ರೋಲ್ ಅಲ್ವಾ. ಹಾಗಾಗಿ ನಾವು ಅಂತಿಮವಾಗಿ ಈ ಸರ್ವೆ ಒಂದು ಸ್ವರೂಪವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಈ ಮಿಕ್ಸ್ಚರ್ ಆಫ್ ಆನ್ಲೈನ್ ಆಫ್ಲೈನ್ ಸರ್ವೆ ಬರ್ತಲ್ಲ ಸರ್, ದಟ್ ಬ್ರಿಂಗಿಂಗ್ ಇಟ್ ಟುಗೆದರ್, ಅದು ನಮ್ಮದು ಸೀಕ್ರೆಟ್ ಸಾಸ್ ಹಂಗೆ ಬಂದು ಇಟ್ ಇಸ್ ಬೀನ್ ದ ಬೆಸ್ಟ್ ಸರ್ವೆ ಇನ್ ಕರ್ನಾಟಕ. ಬಿಕಾಸ್ ಆನ್ಲೈನ್ ರೆಸ್ಪಾನ್ಸ್ ಜನದ ಹೆಂಗಿದೆ, ಪ್ಲಸ್ ಆಫ್ಲೈನ್ ಗ್ರೌಂಡ್ ರಿಯಾಲಿಟಿ ತಗೊಂಡು ಅದು ನಾವು ನೋಡಿದಾಗ ಈಚ್ ಡಿಸ್ಟ್ರಿಕ್ಟಲ್ಲಿ ಸಾಮಾನ್ಯ ಜನನ ಡಾಕ್ಟರ್ ಇಂಜಿನಿಯರ್ ಅಂಥವ್ರನ್ನ ಸರ್ವೆ ಮಾಡಿ ದೆನ್ ರೆಸ್ಪಾನ್ಸಸ್ ತಗೊಂಡು ವಿ ಬಾಟ್ ಬೋತ್ ಬೋತ್ ಆಫ್ ದೆಮ್. ಅವೆರಡನ್ನು ನಾವು ಒಟ್ಟು ಕ್ಲಬ್ ಮಾಡಿ ಅದರ ಆಧಾರದ ಮೇಲೆ ಅಂತಿಮವಾದ ಸಮೀಕ್ಷೆಯ ಫಲಿತಾಂಶವನ್ನು ರೂಪಿಸಿದ್ವಿ. ಈಗ ಓಕೆ ಅಲೋಕ್, ದಕ್ಷಿಣ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ದಕ್ಷಿಣ ಕರ್ನಾಟಕ ಅಂತಂತಂದರೆ 89 ವಿಧಾನಸಭಾ ಕ್ಷೇತ್ರ, ಗ್ರೇಟರ್ ಬೆಂಗಳೂರಿನಲ್ಲಿ 32 ವಿಧಾನಸಭಾ ಕ್ಷೇತ್ರ ಇದೆ, ಆ್ಯಂಡ್ ಗ್ರೇಟರ್ ಬೆಂಗಳೂರಿನ ಹೊರತುಪಡಿಸಿದಂತೆ 57 ವಿಧಾನಸಭಾ ಕ್ಷೇತ್ರ ಇದೆ. ನಮ್ಮ ಜಿ ಆರ್ ಸತ್ಯಲಿಂಗರಾಜ್ ಅವರು ಪ್ರತಿ ಜಿಲ್ಲೆಯ ಸಮಗ್ರ ಮಾಹಿತಿಯನ್ನು ಸಂಗ್ರಹಿಸಿದರೆ, ಸತ್ಯಲಿಂಗರಾಜ್ ಈ ಗ್ರೇಟರ್ ಬೆಂಗಳೂರು 32 ವಿಧಾನಸಭಾ ಕ್ಷೇತ್ರ, ಅದನ್ನು ಹೊರತುಪಡಿಸಿದರಂತೆ 57 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗ ನಮ್ಮ ಸರ್ವೆಯ ಸಮಗ್ರ ಮಾಹಿತಿ ಅಂದರೆ ಇವರು ಟೂಲ್ ಡೆವಲಪ್ ಮಾಡಿದ್ರಲ್ಲ, ಅದರ ಜೊತೆಗೆ ನೀವು ಗ್ರೌಂಡ್ ರಿಯಾಲಿಟೀಸನ್ನು ಚೆಕ್ ಮಾಡಿದ್ರಿ, ಮತ್ತು ನೀವು ನಾವು ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ದೀವಿ ಆಲ್ರೆಡಿ, ಆನ್ಲೈನ್ ಸರ್ವೆ ಮತ್ತು ಗ್ರೌಂಡ್ ರಿಯಾಲಿಟಿ, ಈಗ ಅದರ ಆಧಾರದ ಮೇಲೆ ಈಗಿರುವ ಸಿಚುಯೇಷನ್ ಏನು? ಗ್ರೌಂಡ್ ರಿಯಾಲಿಟಿ ಚೆಕ್ ಮಾಡಿದಾಗ ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಟೋಟಲಿ 32 ಸ್ಥಾನ, ಅಂದರೆ ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂದರೆ ಗ್ರೇಟರ್ ಬೆಂಗಳೂರು ಅಂತ ನಾವು ಕರಿತೀವಿ, ಅದರಲ್ಲಿ 32 ಸ್ಥಾನಗಳಿವೆ. ಯಾ ನಾವು ಮಾಡಿದ ಸಮೀಕ್ಷೆ ಪ್ರಕಾರದಲ್ಲಿ, ಅಂದರೆ ಜನರು ಅಲ್ಲಲ್ಲಿ ಜನಗಳಲ್ಲಿ ನಾವು ಸಮೀಕ್ಷೆ ಮಾಡಿದ್ವಿ, ನೀವು ಕೊಟ್ಟ ಮಾರ್ಗದರ್ಶನ ಪ್ರಕಾರ ಅಲ್ಲಿ ನಾವು ಜಾತಿ ಯಾವ ರೀತಿ ವರ್ಕ್ ಮಾಡಿದ್ರೆ, ಮತ್ತು ಧರ್ಮ ರಾಜಕಾರಣ ಹೇಗೆ ವರ್ಕ್ ಮಾಡಿದ್ರೆ, ಮತ್ತು ಆಂಟಿ ಇನ್ಕಂಬೆನ್ಸಿ ಇದೆಯಾ, ಇದನ್ನೆಲ್ಲ ಆಧಾರ, ಜೊತೆಗೆ ಆಯಾ ಪಕ್ಷದಲ್ಲಿ ಇಂಟರ್ನಲ್ ಫೈಟಿಂಗ್ಸ್ ಏನಿದೆ ಅದನ್ನು ಕೂಡ ಜನರ ಹತ್ರ ಕೇಳುತ್ತ ಎಲ್ಲರೂ ಸಮಗ್ರವಾಗಿ ಸಮೀಕ್ಷೆ ಮಾಡ್ತೀವಿ. ಅದ್ರ ಪ್ರಕಾರ ಈ ಗ್ರೇಟರ್ ಬೆಂಗಳೂರಿನ 32 ಸ್ಥಾನಗಳ ಪೈಕಿ ಬಿಜೆಪಿಗೆ 15 ಸ್ಥಾನ, ಬಿಜೆಪಿ 15 ಸ್ಥಾನ, ಆ ನಂತರದಲ್ಲಿ ಕಾಂಗ್ರೆಸ್ 11 ಸ್ಥಾನ, ಜೆ ಡಿ ಎಸ್ 6 ಸ್ಥಾನಗಳನ್ನ ಲಭ್ಯ ಪಡೆಯುತ್ತೆ ನಮ್ಮ ಸಮೀಕ್ಷೆ ನಮ್ಗೆ ಸಿಕ್ಕಿದೆ. ಓಕೆ, ಇನ್ನುಳಿದಂತೆ ಎಲ್ಲ ಜಿಲ್ಲೆ ಮೈಸೂರು ದಕ್ಷಿಣ ಕರ್ನಾಟಕದ ಒಟ್ಟು 89 ಕ್ಷೇತ್ರಗಳಲ್ಲಿ ಟೋಟಲ್ ಹೇಳೋದಾದರೆ ಬಿಜೆಪಿ 26 ಸ್ಥಾನ, ಕಾಂಗ್ರೆಸ್ ಕೂಡ ಅದೇ ಸ್ಥಾನದಲ್ಲಿದೆ 26 ಸ್ಥಾನ, ಜನತಾ ದಳ 32 ಸ್ಥಾನ, ಮತ್ತು ಇತರರು 5 ಸ್ಥಾನ. ಈ ರೀತಿ ಫಲಿತಾಂಶ ಸಿಗ್ತಾ ಇದೆ ಸರ್. ಓಕೆ, ಸ್ನೇಹಿತರೆ, ಭಾನು ಟಿವಿ MRIB ನಡೆಸಿದ ಸಮೀಕ್ಷೆಯ ಪ್ರಕಾರ ಈಗ ಅಂತಿಮ ಫಲಿತಾಂಶ ಈ 89 ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಅಭ್ಯರ್ಥಿಗಳ ಗೆಲುವು ದೊರೆಯುತ್ತೆ ಅನ್ನುವುದರ ಸಮಗ್ರ ಮಾಹಿತಿಯನ್ನು ನಿಮಗೆ ನೀಡ್ತೀವಿ. 89 ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷ 26 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಯಗಳಿಸಿದರೆ ಕಾಂಗ್ರೆಸ್ 25 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಯಗಳಿಸುವ ಸಾಧ್ಯತೆ ಇದೆ. ಇನ್ನು ಜಾತ್ಯತೀತ ಜನತಾ ದಳ 35 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸುವುದರ ಮೂಲಕ 89 ವಿಧಾನಸಭಾ ಕ್ಷೇತ್ರಗಳ ಸಿಂಹಪಾಲನ್ನು ಪಡ್ಕೊಳ್ತಾ ಇದೆ. ನೋಡಿ, ಇದರ ಜೊತೆಗೆ ಬೆಂಗಳೂರಿನಲ್ಲಿ ಯಾವ ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಸ್ಥಾನಗಳು ದೊರೆಯುತ್ತೆ, ಮತ್ತು ಬೆಂಗಳೂರನ್ನು ಹೊರತುಪಡಿಸಿದಂತೆ ಯಾವ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನಗಳನ್ನು ದೊರೆಯುತ್ತೆ ಎನ್ನುವುದರ ಸಮಗ್ರ ಮಾಹಿತಿ ನಿಮ್ಮ ಮುಂದೆ ಇಡ್ತೀವಿ. ನೋಡಿ, ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರ ಮತ್ತು ಬೆಂಗಳೂರಿನ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ 4, ಅಂದರೆ ಗ್ರೇಟರ್ ಬೆಂಗಳೂರಿನ 32 ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷ 15 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸುವ ಸಾಧ್ಯತೆ ಇದೆ. ಕಾಂಗ್ರೆಸ್ 11 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಯಗಳಿಸಿದರೆ ಜೆ ಡಿ ಎಸ್ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಯಗಳಿಸುತ್ತೆ. ಇನ್ನು ಬೆಂಗಳೂರಿನ ಹೊರತುಪಡಿಸಿದ 57 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ 25 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಯಗಳಿಸುವ ಸಾಧ್ಯತೆ ಇದ್ದರೆ ಭಾರತೀಯ ಜನತಾ ಪಕ್ಷ 26 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಯಗಳಿಸುತ್ತೆ, ಜಾತ್ಯತೀತ ಜನತಾ ದಳ 29 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಯಗಳಿಸುತ್ತೆ. ಸ್ನೇಹಿತರೆ, ಮತ್ತೆ ರಿಪೀಟ್ ಮಾಡ್ತೀನಿ, ದಕ್ಷಿಣ ಕರ್ನಾಟಕದ 89 ವಿಧಾನಸಭಾ ಕ್ಷೇತ್ರಗಳಲ್ಲಿ
ಜಾತ್ಯತೀತ ಜನತಾದಳ 35 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸುವುದರ ಮೂಲಕ ಸಿಂಹಪಾಲನ್ನ ಕಬಳಿಸಿದೆ. ಇನ್ನು ಕಾಂಗ್ರೆಸ್ ಪಕ್ಷ ದುರ್ಬಲವಾಗಿದೆ ಎನ್ನುವ ಮಾತುಗಳ ನಡುವೆನೂ ಕಾಂಗ್ರೆಸ್ ಪಕ್ಷ 25 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದೆ. ಒಂದು ಅಚ್ಚರಿ ಅಂತಂದರೆ, ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ದಕ್ಷಿಣ ಕರ್ನಾಟಕದ 89 ವಿಧಾನಸಭಾ ಕ್ಷೇತ್ರಗಳಲ್ಲಿ 40 ಕ್ಷೇತ್ರಗಳಲ್ಲಿ ಜಯಗಳಿಸಿತ್ತು. ಈಗ 25 ಕ್ಷೇತ್ರಗಳಲ್ಲಿ ಜಯಗಳಿಸುತ್ತೆ ಅಂತಂದರೆ ಕಾಂಗ್ರೆಸ್ 15 ವಿಧಾನಸಭಾ ಕ್ಷೇತ್ರಗಳನ್ನು ಕಳ್ಕೊಂಡಿದೆ. ಇನ್ನು JDS ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ, ಅಂದರೆ 2013 ವಿಧಾನಸಭಾ ಚುನಾವಣೆಯಲ್ಲಿ ದಕ್ಷಿಣ ಕರ್ನಾಟಕದ 89 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗಳಿಸಿದ್ದು ಕೇವಲ 16 ವಿಧಾನಸಭಾ ಕ್ಷೇತ್ರಗಳು ಮಾತ್ರ. ಆದರೆ ಈ ಬಾರಿ BJP 16 ಜೊತೆಗೆ 10 ಹೆಚ್ಚುವರಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಯಗಳಿಸಿ ತನ್ನ ಅಸ್ತಿತ್ವವನ್ನು ದಟ್ಟವಾಗಿ ಪ್ರದರ್ಶಿಸಿದೆ. ಸತ್ಯಲಿಂಗರಾಜ್ ಅವರೇ, ಕಳೆದ ವಿಧಾನಸಭಾ ಚುನಾವಣೆಗೆ ಹೋಲಿಸ್ಕೊಂಡ್ರೆ, 2013 ವಿಧಾನಸಭಾ ಚುನಾವಣೆಗೆ ಹೋಲಿಸ್ಕೊಂಡ್ರೆ ತುಂಬ ಸೀ ಚೇಂಜ್ ಆಗಿದೆ ದಕ್ಷಿಣ ಕರ್ನಾಟಕದಲ್ಲಿ. ಕಾಂಗ್ರೆಸ್ಸು 40 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆದ್ದಿತ್ತು. ಕಾಂಗ್ರೆಸ್ ಈ ಸರಿ 15 ಕಳ್ಕೊಂಡಿದೆ. 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಕ್ಷೇತರರಿದ್ದರು, ಈ ಸರಿ ಕೇವಲ 3 ಆಗಿದೆ. ಆ್ಯಂಡ್ BJP ಕಳೆದ ಬಾರಿ ಇದ್ದದ್ದು 16, ಅದು ಈ ಸರಿ 26 ಆಗಿದೆ. JDS ಕಳೆದ ಬಾರಿ ಇದ್ದದ್ದು 28 ಕ್ಷೇತ್ರಗಳು, ಈ ಸರಿ JDS 7 ಕ್ಷೇತ್ರಗಳನ್ನು ಹೆಚ್ಚಿಸ್ಕೊಂಡಿದೆ. ಏನನ್ಸುತ್ತೆ, ವಾಟ್ ಆರ್ ದ ರೀಸನ್ಸ್, ಇದಕ್ಕೆಲ್ಲ ಕಾರಣಗಳೇನು? ಪ್ರಮುಖ ಕಾರಣ ಏನು ಅಂತಂದರೆ, ಈ ಸಲ ಮತದಾರರಲ್ಲಿ, ಜನಸಾಮಾನ್ಯರಲ್ಲಿ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ವಿರೋಧ ಇಲ್ಲ. ಆದರೆ ಪ್ರಮುಖವಾಗಿ ಬರ್ತಾ ಇರೋದ್ರೆ ಸಿದ್ದರಾಮಯ್ಯನವರ ಅಡೆ ನೋಡಿ, ಹಾವಭಾವ ಮತ್ತು ಅವ್ರು ಮಾಡಿದ ತೆಗೆದುಕೊಂಡಂಥ ಕೆಲವು ನಿಲುವು, ಅದರಲ್ಲಿ ಧರ್ಮ ಹೊಡೆದಿದ್ದಾಗಲಿ ಅಥವಾ ಮೇಲ್ವರ್ಗನ ತುಂಬಾ ಕಂಡಮ್ ಮಾಡ್ತಾ ಇದ್ದಾರೆ ಅನ್ನೋ ಭಾವನೆ ಅಂತಿಮ ಮತದಾರ ಯಾರಿದ್ದಾರೆ ಗ್ರಾಸ್ ರೂಟ್ನಲ್ಲಿ ಬಂದಿದೆ. ಅದು ತುಂಬ ದುಷ್ಪರಿಣಾಮಗಳನ್ನ ಬೀರ್ತದೆ ಕಾಂಗ್ರೆಸ್ ಮೇಲೆ. ಓಕೆ ಸತ್ಯಲಿಂಗರಾಜ್, ಮೇಲ್ವರ್ಗಗಳು ಮತ್ತು ಧರ್ಮದ ಬಗ್ಗೆ ಹೇಳಿದ್ರಿ, ಅಹಿಂದ ನಾಯಕ ಅಂತ ಹೇಳಿದಂಥ ಸಿದ್ದರಾಮಯ್ಯನವರು ಈ ದಕ್ಷಿಣ ಕರ್ನಾಟಕದ ಅನೇಕ ಪ್ರಮುಖ ದಲಿತ ನಾಯಕರು ಮತ್ತು ಹಿಂದುಳಿದವರನ್ನ ಮೂಲೆಗುಂಪು ಮಾಡಿದ್ರು. ಫಾರ್ ಎಕ್ಸಾಂಪಲ್, ಶ್ರೀನಿವಾಸ್ ಪ್ರಸಾದ್ ಅವರನ್ನು ಐಸೋಲೇಟ್ ಮಾಡಿದ್ರು, ವಿಶ್ವನಾಥ್ ಅವರನ್ನು ಐಸೋಲೇಟ್ ಮಾಡಿದ್ರು ಅನ್ನೋ ಅಸಮಾಧಾನ ಇದೆ, ಅದನ್ನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಸಿದ್ದರಾಮಯ್ಯನವರು ಯಾವಾಗ ಜನತಾದಳದಿಂದ ವಾಪಸ್ ಬಂದರು, ಆ ಟೈಮ್ನಲ್ಲಿ ಅವ್ರನ್ನ ಕಾಂಗ್ರೆಸ್ ಕರ್ಕೊ ಬರಲಿಕ್ಕೆ ತುಂಬ ಪ್ರಾಮಾಣಿಕವಾಗಿ ಕಾರ್ಯ ಮಾಡಿದ್ರಲ್ಲಿ ವಿಶ್ವನಾಥ್ ಮತ್ತು ಶ್ರೀನಿವಾಸ ಪ್ರಸಾದ್ ಕೂಡ ಪ್ರಮುಖ ಪಾತ್ರ ವಹಿಸಿದ್ರು. ಓಕೆ, ಕಾಲಾನಂತರದಲ್ಲಿ ಕುರುಬರ ಜನಾಂಗನೇ ಆದ್ದರಿಂದ ವಿಶ್ವನಾಥ್ ಅವರು, ಅವ್ರ ಪರ್ಯಾಯ ನಾಯಕ ಬೆಳೀಬಾರದು ಅನ್ನೋ ಭಾವನೆ ಸಿದ್ದರಾಮಯ್ಯವರು ಬಂದಿದ್ದರಿಂದ ಅವ್ರನ್ನ ಮತ್ತೆ ನಗಣ್ಯ ಮಾಡ್ತಾರೆ. ಅಂದರೆ ಅಡಗೂರು ವಿಶ್ವನಾಥ್ ಅವರನ್ನು ಸಂಪೂರ್ಣವಾಗಿ ನಗಣ್ಯ ಮಾಡಿದ್ರು. ಅದು ಎಷ್ಟು ಮಟ್ಟಿಗೆ ಹೋಯಿತು ಅಂತ ಅಂದರೆ, ವಿಶ್ವನಾಥ್ ಅವರ ಹಳಿಯ ಸರ್ಕಾರದಲ್ಲಿ ಒಬ್ಬ ಇಂಜಿನಿಯರಿಂಗ್ ಕೆಲಸದಲ್ಲಿದ್ದಾರೆ. ಓಕೆ, ಅವ್ರನ್ನು ಕೂಡ ಪ್ಲೇಸ್ಮೆಂಟ್ ಕೊಡ್ದೇನೆ ಆಟ ಆಡಿಸೋದು, ಆ ಥರದ್ದು ವೈಯಕ್ತಿಕ ಮಟ್ಟಕ್ಕೆ ತಿಳಿದ್ಬಿಟ್ರು. ಅದು ವಿಶ್ವನಾಥ್ ಅವರು ತೀವ್ರ ಅಸಮಾಧಾನಗೊಳ್ಳಕ್ಕೆ ಪ್ರಮುಖವಾದ ಕಾರಣ. ಅದ್ರ ಜೊತೆಗೆ ಶ್ರೀನಿವಾಸ ಪ್ರಸಾದ್ ಅಂತ ನಾಯಕರು ಕೂಡ ಮೂಲೆ ಗುಂಪು ಮಾಡಿದ್ರು. ಅದಕ್ಕೆ ಏನು ಕಾರಣ ಅಂತಂದರೆ, ಇಲ್ಲಿ ಲಾಸ್ಟ್ ಚುನಾವಣೆಯಲ್ಲಿ ಕೊರಟಗೆರೆಯಲ್ಲಿ ಪರಮೇಶ್ವರನ ಸೋಲಿಸಲಿಕ್ಕೆ ಸಿದ್ದರಾಮಯ್ಯ ಯಾವ ರೀತಿ ಕಾರಣ ಆದರು ಅಂತ ಬರ್ತಾ ಇದೆಯೋ, ಅದೇ ರೀತಿಯಲ್ಲಿ ಶ್ರೀನಿವಾಸ ಪ್ರಸಾದ್ನು ಕೂಡ ಬೆಳೆಸಬಾರ್ದು ಅನ್ನೋ ಒಂದು ಉದ್ದೇಶ ಅವ್ರನ್ನೂ ಕೂಡ ತುಳಿತಾ ಬಂದರು. ಈ ಮಾತುಗಳು ಏನಂತಂದರೆ, ಅಲ್ಲಿ ಮತದಾರಲ್ಲಿ ಬರ್ತಾರ ಅಂತ ಸಾಮಾನ್ಯವಾಗಿ ಬರ್ತಾ ಇರೋ ಅಭಿಪ್ರಾಯಗಳು, ಆಗ ಒಂದು ಕಾರಣದಿಂದ ಸಿದ್ದರಾಮಯ್ಯ ವರ್ಚಸ್ಸು ತುಂಬ ಕುಂದುತ್ತಾ ಬಂತು. ಅಂದರೆ ಇಷ್ಟೆಲ್ಲ ಸಿದ್ದರಾಮಯ್ಯ ವರ್ಚಸ್ ಕುಂತಾ ಬಂದ್ರೂ ಕಾಂಗ್ರೆಸ್ 2018 ವಿಧಾನಸಭಾ ಚುನಾವಣೆಯಲ್ಲಿ 26 ಕ್ಷೇತ್ರಗಳಲ್ಲಿ ಜಯಗಳಿಸ್ತಾ ಇದೆ. ಅದು ಕಳ್ಕೊಂಡಿರೋದು ಕೇವಲ 15 ವಿಧಾನಸಭಾ ಕ್ಷೇತ್ರಗಳು ಮಾತ್ರ. ಆದರೆ 25 ಕ್ಷೇತ್ರಗಳಲ್ಲಿ ಗೆಲ್ತಾ ಇದೆ. ಅಂದರೆ ಕಳ್ಕೊಂಡಿರೋದು 15 ಮಾತ್ರ. ಸಿದ್ದರಾಮಯ್ಯ ಬಗ್ಗೆ ಇಷ್ಟೊಂದು ಅಸಮಾಧಾನ ಇದ್ರೂ ಕಾಂಗ್ರೆಸ್ ಜಾಸ್ತಿ ಆಗಕ್ಕೆ ವರುಣಾದಲ್ಲ ಆಯ್ತಲ್ಲ ಇತ್ತೀಚೆಗೆ ಗಲಾಟೆ, ಅದು ಕಾರಣ ಇರಬಹುದಾ? ಏನು ಯಡಿಯೂರಪ್ಪ ಅವ್ರ ಮಗ ಕ್ಯಾಂಡಿಡೇಟ್ ಅಂತ ಮಾಡಿದ್ರು, ಅದು ತುಂಬ ಹಳೆ ಮೈಸೂರು ಪ್ರಾಂತದಲ್ಲಿ ಇಡೀ ರಾಜಕೀಯ ಚಿತ್ರಣ ಬದಲಾಯಿಸಿತ್ತು. ಅದು ತುಂಬ ಸೆಟ್ ಬ್ಯಾಕ್ ಆಗಿದ್ದು ಕಾಂಗ್ರೆಸ್ಗೆನೆ. ಅದು ಓಕೆ, ಅಲ್ಲಿ ಇವತ್ತಿನ ದಿವಸ ನಾವೇನು BJP ಮತ
ಸಿಕ್ಕುತ್ತೆ ಅಂತ ಅನ್ಕೊಂಡಿದ್ವಿ. ಆ ಪ್ರಮಾಣ ಇನ್ನಷ್ಟು ಹೆಚ್ಚಿತ್ತದು. ಆದರೆ ವಿಜಯೇಂದ್ರ ಅವರ ಪಡೆಗಳಿಗೆ ನಲ್ಲಿ ಕೈ ಕೊಟ್ಟು ಟಿಕೆಟ್ ತಪ್ಪಿದ್ದು ಅಲ್ಲಿ ಜನ ಆಕ್ರೋಶಗೊಂಡಿದ್ದಾರೆ. ಅದು ಲಿಂಗಾಯತರು ಮಾತ್ರ ಅಂತಲ್ಲ, ವಿಜಯೇಂದ್ರ ಅವರು ಅಲ್ಲಿ ಅಭ್ಯರ್ಥಿ ಆದ ಕೂಡಲೇ ಅಲ್ಲಿ ಜನ ಸಂಘಟನೆ ಮಾಡಿದರು. ಬಿಜೆಪಿ ಪರವಾಗಿತ್ತು. ಜೊತೆಗೆ ರೇವಣ ಸಿದ್ದಯ್ಯ ಅಂತವರು ಕೂಡ ಭಾಜಪ ಕಡೆಗೆ ಬಂದಿದ್ದರು. ಆ ಒಂದು ಕ್ಷೇತ್ರ ಚಾಮುಂಡೇಶ್ವರಿಯಲ್ಲಿ ರೇವಣ ಸಿದ್ದಯ್ಯನವರು ಜಿ ಡಿ ದೇವೇಗೌಡರಿಗೆ ಸಪೋರ್ಟ್ ಕೊಟ್ಟಿದ್ದರು. ಹಾಗಾಗಿ ಆ ರಾಜಕೀಯ ಟೆಂಡು ಬೇರೆ ಇತ್ತು. ಯಾವಾಗ ವಿಜಯೇಂದ್ರವ್ರನ್ನ ವಾಪಸ್ ತಗೊಂಡ್ರು ಅಲ್ಲಿ ಜನಕ್ಕೆ ತಪ್ಪು ಸಂದೇಶ ಹೋಗಿದೆ. ಅಂದರೆ ಪ್ರಮುಖವಾಗಿ ವರಿಷ್ಠರು ಯಡಿಯೂರಪ್ಪನವರ ಬೇಕು ಅಂತ ಸೆಟ್ ಬ್ಯಾಕ್ ಮಾಡ್ತಾರೆ. ಅವ್ರನ್ನ ಸಿ ಎಂ ಮಾಡದೆ ಹೋಗ್ಬೋದು, ಕೈ ಕೊಡ್ಬೋದು, ಹಾಗಾಗಿ ಅವ್ರನ್ನ ನಂಬೋದು ಹೇಗೆ? ಅದಕ್ಕೋಸ್ಕರ ನಂಗೆ ಈ ಸಲ ಬೇಡ ಅನ್ನೋ ಸುಮಾರು ಜನ ಸಿದ್ದರಾಮಯ್ಯ ಪರ ಆಗ್ತಾ ಇದ್ದಾರೆ. ಆ ಟ್ರೆಂಡ್ ಈಗ 4 ದಿವಸದಿಂದ ಮಾತ್ರ ಚೇಂಜ್ ಆಗಿರೋಂಥದ್ದು. ಅದು ಪ್ರೆಸ್ ಆಗಿದೆ ಹೊರತು ಕಾಂಗ್ರೆಸ್ಗೆ ಇಲ್ಲ ಅಂತಂದ್ರೆ ತುಂಬ ಕಡಿಮೆ ಪ್ರಮಾಣ ಇಟ್ಟಿತ್ತು. ಭಾಜಪ ಇನ್ನು ಸೀಟ್ಗಳು ಜಾಸ್ತಿ ಬರ್ತಿತ್ತು. ಸತ್ಯಲಿಂಗರಾಜು ಅವರೇ, ದಕ್ಷಿಣ ಕರ್ನಾಟಕದಲ್ಲಿ ಧರ್ಮದ ಪಾತ್ರ ನಿರ್ಣಾಯಕ ವಹಿಸಲ್ಲ ಅಂದರೆ ಲಿಂಗಾಯತರಿಗೆ ಪ್ರತ್ಯೇಕ ಧರ್ಮ ಕೊಡೋದು, ಜೊತೆಗೆ ನೀವು ಒಂದು ಹೇಳಿದ್ರಿ ವರುಣಾ ವಿಧಾನಸಭಾ ಕ್ಷೇತ್ರದಲ್ಲಿ ವಿಜಯೇಂದ್ರ ಅವರಿಗೆ ಟಿಕೆಟನ್ನು ಕೊಡದೇ ಇರೋದು ದೊಡ್ಡ ಪ್ರಮಾಣದಲ್ಲಿ ಆ ಭಾಗದಲ್ಲಿ ಪರಿಣಾಮವನ್ನು ಬೀರ್ತು ಅಂತ. ಆದರೆ ದಕ್ಷಿಣ ಕರ್ನಾಟಕದಲ್ಲಿ ಒಕ್ಕಲಿಗ ಮತ ಬ್ಯಾಂಕ್ ಏನಿದೆ ಅದು ದೊಡ್ಡ ಪ್ರಮಾಣದಲ್ಲಿ ಕುಮಾರಸ್ವಾಮಿಯವರನ್ನು ಈ ಬಾರಿ ಮುಖ್ಯಮಂತ್ರಿಯಾಗಿ ನೋಡಲೇಬೇಕು ಅಂತ ಹೇಳಿದೆ. ಇಷ್ಟಿದ್ದೂ ನನಗನ್ಸುತ್ತೆ 89 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ 35 ಅಲ್ಲ 40 ಮೇಲೆ ದಾಟಬೇಕಾಗಿತ್ತು. ಅದು ಯಾಕೆ 35ಕ್ಕೆ ಬಂದಿದೆ? ವಾಟ್ ಈಸ್ ದ ರೀಸನ್? ಸರ್, ಅಲ್ಲಿ ಆ ಪಕ್ಷದಲ್ಲಿ ಕ್ಯಾಂಡಿಡೇಟ್ ಇದಾರಲ್ಲ, ಈ ನಾವು ಮಾಡಿರೋ ಸಮೀಕ್ಷೆ ಪ್ರಕಾರದಲ್ಲಿ ಅಲ್ಲಿ ಮಂತ್ರಿಗಳು ಆಗುವಂಥ ಆಕಾಂಕ್ಷೆಗಳ ಸಂಖ್ಯೆ ಜಾಸ್ತಿ ಇದೆ. ಉದಾಹರಣೆಗೆ ನಾವು ಮೈಸೂರು ಜಿಲ್ಲೆಯನ್ನೇ ತಗೊಂಡ್ರೆ ಅಲ್ಲಿ ಜಿ ಟಿ ದೇವೇಗೌಡ, ಸಾರಾ ಮಹೇಶು, ಎಚ್ ವಿಶ್ವನಾಥ್ ಇವರೆಲ್ಲರೂ ಮಂತ್ರಿ ಆಗಬೇಕು ಅಂತಲೇ ಇರೋದು. ಜೊತೆಗೆ ಈಗ ಚಾಮರಾಜೇಂದ್ರ ರಂಗಪ್ಪ ಅವರು ಕೂಡ ಕ್ಯಾಂಡಿಡೇಟ್ ಆಗಿದ್ದಾರೆ. 4 ಜನ ಇದ್ದಾರೆ ಈಗಾಗಲೇ. ಅವರೆಲ್ಲರೂ ಎಮ್ ಎಲ್ ಎ ಆದರೆ ನಾವು ಮಿನಿಸ್ಟರ್ ಆಗೋದು ಯಾರು ಅನ್ನೋದಕ್ಕೋಸ್ಕರ ಅವರೆಲ್ಲ ಒಬ್ಬರನ್ನೊಬ್ಬರು ಕಾಲಿಡಿಬೇಕು. ಆ ಥರ ಅದೇ ಪಕ್ಷದವ್ರು ಕಾಲಿಡಿಯಂಥದ್ದು ಎಲ್ಲ ಕಡೆ ಕಾಣ್ತಾ ಬರ್ತದೆ. ಬಟ್ ಅದು ಮೈಸೂರು ಜಿಲ್ಲೆಗೆ ಮಾತ್ರ ಸೀಮಿತ ಆಗಿದೆಯಾ ಅಥವಾ ಎಲ್ಲ ಭಾಗದಲ್ಲಿ? ಮೈಸೂರು ಜಿಲ್ಲೆ ಮಾತ್ರ ಸೀಮಿತ ಅಲ್ಲ ಸರ್. ಸಮೀಕ್ಷಾ ಪ್ರಕಾರದಲ್ಲಿ ಈ 89 ಕ್ಷೇತ್ರದಲ್ಲಿ ಏನಿದೆ ಆ ಥರ ಜನರಲ್ಲಿ ಒಬ್ಬರಿಗೊಬ್ಬರು ಕಾಲಿಡಿಯ ಸ್ಥಿತಿಗಳು ಎಲ್ಲ ಕ್ಷೇತ್ರಗಳು ಕಂಡು ಬರ್ತಾ ಇದೆ. ಓಹೋ, ಅದು ತುಂಬ ಡ್ರಾಗ್ ಆಗ್ತದೆ. ಅಂದರೆ ದೇವೇಗೌಡರಾಗಲಿ ಕುಮಾರಸ್ವಾಮಿಯವರಾಗಲಿ ದೊಡ್ಡ ಪ್ರಮಾಣದ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ದೊಡ್ಡ ಪ್ರಮಾಣದ ನಿರೀಕ್ಷೆ ಅಂತಂದರೆ ನಾವು 128 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲ್ತೀವಿ ಅಂತ ಅಂದ್ಬಿಟ್ಟು ಕುಮಾರಸ್ವಾಮಿಯವರು ಹೇಳ್ತಾವ್ರೆ. ವೆನ್ ದಟ್ ಈಸ್ ದಿ ಕೇಸ್, ಈ ಆಂತರಿಕ ಭಿನ್ನ ಮತ ಒಬ್ಬರ ಕಾಲನ್ನು ಮತ್ತೊಬ್ಬರು ಎಳೆಯೋದು ಇದು ದೊಡ್ಡ ಪ್ರಮಾಣದಲ್ಲಿ ಎಫೆಕ್ಟ್ ಆಗಲ್ವಾ? ಅಲ್ಲಿ ಅದಕ್ಕೆ ಎಫೆಕ್ಟ್ ಆಗಿ ಅವ್ರು 120 ಅಂತ ಹೇಳ್ತಿದಾರೆ. ಆದರೆ ಟಾರ್ಗೆಟ್ ಅವ್ರು ಬರಕ್ಕೆ ಆಗ್ತಿಲ್ಲ. ಈಗ ನೀವು ಹೇಳಿದಾಗೆ ನಾವು ಮಾಡಿದ 89 ಕ್ಷೇತ್ರದಲ್ಲಿ ತುಂಬ ಬರಬೇಕಾಗಿತ್ತು ಅನ್ನೋ ನಿಮ್ಮ ಅಂದಾಜಿದೆ. ಆದರೆ ಕಡಿಮೆ ಆಗಿರೋದ ಕಾರಣ ಇರೋದು ಅದೇ ಕಾರಣ. ಇದೇ ರೀತಿ ಇಡೀ ತೋಟ ಕರ್ನಾಟಕ ಸ್ಟೇಟಲ್ಲಿ ಹೋಗ್ಬಿಟ್ರೆ ಜನದಳ ಅನ್ಕೊಂಡಿರತಕ್ಕ ಅವ್ರು ಏನು ಅನ್ಕೊಂಡಿದ್ದಾರೆ ಆ ಟಾರ್ಗೆಟ್ಗೆ ಬರಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಕಾರಣ ಆ ಪಕ್ಷ ನಡೀತಾ ಇರ್ತಕ್ಕಂಥ ಇಂಟರ್ನಲ್ ವಾರ್, ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ವಿಫಲ ಆಗಿದ್ದಾರೆ. ಓಕೆ, ಅಲೋಕ್ ಅವರೇ, ಮಾಯಾವತಿಯವರು ಜೆ ಡಿ ಎಸ್ ಜೊತೆ ಮೈತ್ರಿಯನ್ನು ಮಾಡಿಕೊಟ್ಟಿದ್ದಾರೆ. ದಲಿತ ವೋಟ್ ಬ್ಯಾಂಕ್ ಇದೆಯಲ್ಲ, ಈಗ ನೀವು ಆನ್ಲೈನ್ ಸರ್ವೆ ಮಾಡಿದ್ದೀರಿ, ಗ್ರೌಂಡ್ ರಿಯಾಲಿಟಿ ಚೆಕ್ ಮಾಡುವಾಗ ಸತ್ಯಲಿಂಗರಾಜು ಮತ್ತು ನನ್ನ ಜೊತೆಲೆಲ್ಲ ಇಂಟ್ರ್ಯಾಕ್ಟ್ ಮಾಡಿದ್ದೀರಿ, ನೀವು ಅನೇಕ ಕಡೆ ಮಾತನಾಡಿದ್ದೀರಿ, ಮಾಯಾವತಿಯವರ ಪಾತ್ರ ಎಷ್ಟರ ಮಟ್ಟಿಗೆ ಜೆ ಡಿ ಎಸ್ಗೆ ಹೆಲ್ಪ್ ಆಗುತ್ತೆ? ಸರ್, ನಾವು ನೋಡ್ದಂಗೆ ಸೊ ಈ ಅಯಿಂದ ವೋಟ್ ಬ್ಯಾಂಕ್ ಇಶ್ಯೂ ಮುಂಚೆ 2017 ನವೆಂಬರ್ ಆ ಟೈಮಲ್ಲಿ ತುಂಬ ಇಂಪ್ಯಾಕ್ಟ್ಫುಲ್ ಇತ್ತು, ಜನಕ್ಕೆ ತುಂಬ ಇಂಟ್ರೆಸ್ಟ್ ಇತ್ತು. ಬಟ್ ಇವಾಗ ಆ ಇಶ್ಯೂ ಡೈಔಟ್ ಆಗಿಬಿಟ್ಟಿದೆ. ಓಕೆ, ನಾವು ಇಟ್ ಈಸ್ ನಾಟ್ ಗೋನ್ ಟು ಪ್ಲೇ ವೆರಿ ಬಿಗ್ ಇಂಪ್ಯಾಕ್ಟ್. ಬಿ ಎಸ್ ಪಿ ಆ್ಯಂಡ್ ಅದರ್ ಪಾರ್ಟೀಸ್ ಜೆ ಡಿ ಎಸ್ಗೆ ಸಪೋರ್ಟ್ ಮಾಡಿದ್ರೇನು ಇಟ್ ಈಸ್ ನಾಟ್ ಲುಕಿಂಗ್ ದಟ್ ಇಟ್ ಈಸ್ ನಾಟ್ ಲುಕಿಂಗ್ ಫಾರ್ ದೆಮ್ ಟು ಕೈನ್ ಆಫ್ ಗೇನ್. ಅಂದರೆ ನೀವು ಹೇಳ್ತಾ ಇರೋದು 2017 ನಮ್ಮ ಪ್ರಿವಿಯಸ್ ಸರ್ವೆ ಇದ್ದಾಗ ಅಹಿಂದ ಮತ ಬ್ಯಾಂಕ್ ಕಾಂಗ್ರೆಸ್ ಜೊತೆಲಿ ದೊಡ್ಡ ಪ್ರಮಾಣದಲ್ಲಿತ್ತು, ಈಗ ಅದು ಸ್ಪ್ಲಿಟ್ ಆಗಿದೆ, ಮಾಯಾವತಿಯವರ ಜೊತೆ ಮೈತ್ರಿ ಮಾಡ್ಕೊಂಡಿದ್ದರಿಂದ ಸ್ವಲ್ಪ ದಲಿತ ಓಟ್ಗಳು ಬಿ ಜೆ ಪಿದು ಜೆ ಡಿ ಎಸ್ ಕಡೆಗೆ ಬರುವ ಸಾಧ್ಯತೆ ಜಾಸ್ತಿ ಇದೆ ಅಂತ ಸತ್ಯಲಿಂಗರಾಜ್ ನಿಮಗೇನು ಅನ್ಸುತ್ತೆ? ಆದ್ರೆ ನಾವು ಹೇಳಬೇಕು ಅಂತಂದ್ರೆ ನೀವು ಯಾವುದೇ ಕ್ಷೇತ್ರದಲ್ಲಿ ಹೋದ್ರು ಬಿ ಎಸ್ ಪಿಗೆ 1,000 ರಿಂದ 20,000 ಓಟ್ ಯಾವುದೇ ಕ್ಷೇತ್ರದಲ್ಲೂ ಇದ್ದೇ ಇದೆ. ಹೌದು, ಹಾಗಾಗಿ ಆ ಓಟ್ಗಳು ಖಂಡಿತವಾಗ್ಲೂ ದಳಕ್ಕೆ ಬರ್ತಾ ಇದೆ. ಹಾಗೆ ದಳಕ್ಕೆ ಅದು ಪ್ಲಸ್ ಪಾಯಿಂಟ್ ಆಗಿದೆ. ಅದೇ ಅದ್ರ ಜೊತೆಗೆ ಆ ದಲಿತ ವರ್ಗ ಬಿ ಎಸ್ ಪಿಗೆ ಸೇರಿದ್ರೆ ಈ ದಲಿತ ಮೂವ್ಮೆಂಟ್ ಏನಿದೆ ಆ ಡಿ ಎಸ್ ಎಸ್ ಬೇರೆ ಬೇರೆ ಸಂಘಟನೆಗಳದೆಲ್ಲ ಅವ್ರಿಗೆಲ್ಲ ಏನಾಗಿದೆ ಈಗ ಬಹುತೇಕ ಮಂದಿ ಜನಕ್ಕೆ ಓಕೆ ದಲಿತರಿಗೆ ಆಗ
ಮುಖ್ಯಮಂತ್ರಿ ಆಗ ಅವಕಾಶ ತಪ್ತಾ ಇದೆ ಕಾಂಗ್ರೆಸ್ ನಲ್ಲಿ. ಈಗಾಗಲೇ ಹಿಂದುಳಿದ ವರ್ಗದವ್ರ ಕೋಟ ಎಲ್ಲ ಕಾಂಗ್ರೆಸ್ ನಲ್ಲಿ ಮುಗಿದಿದೆ. ದಲಿತರಿಗೆ ಇಲ್ಲಿವರೆಗೂ ಆಗಿಲ್ಲ. ಅದು ದಲಿತರ ಸಮುದಾಯದಲ್ಲಿ ಬಲ್ಬಕ್ ಬಲವೂರಿದೆ ಅಂದ್ರೆ ಅದು ನಿಜವೇ ಆಗಿದ್ರೆ ಆ ಓಟಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಬಿಎಸ್ಪಿದು ಸೇರಿ ದಲಿತ ಸಂಘಟನೆಗಳಿಗೂ ಸೇರಿ ದಳಕ್ಕೆ ಪ್ಲಸ್ ಆಗ್ತಾ ಇದೆ. ಸರಿ, ನೀವು ಅದು ಹೇಳ್ತಾ ಇದ್ರಲ್ಲ ಅದು ನಿಜವೇ ಆಗಿದ್ದಿದ್ರೆ ಜೆ ಡಿ ಎಸ್ 35 ಅಲ್ಲ 45 ಹೋಗ್ಬೇಕಲ್ಲ. ಬರಕ್ ಆಗ್ತಾ ಇಲ್ಲ ಸರ್. ಅದಕ್ಕೆ ಏನು ಕಾರಣ ಅಂದ್ರೆ ಆ ಇಂಟರ್ನಲ್ ಫೈಟ್ ಇದೆಯಲ್ಲ, ತಪ್ಪಿಸಕ್ಕಾಗಿಲ್ಲ. ಅಲ್ಲಿ ಕ್ಯಾಂಡಿಡೇಟ್ ಕೊಂಡು ನಾವು ಇನ್ನೊಬ್ಬ ಕ್ಯಾಂಡಿಡೇಟ್ ಕಾಲು ಹೇಳಕ್ಕೆ ಇನ್ನೊಬ್ಬ ಕ್ಯಾಂಡಿಡೇಟ್ ರೆಡಿ ಆಗಿದ್ದಾರೆ. ಓಕೆ, ಅದಕ್ಕೋಸ್ಕರ ಅಲ್ಲಿ ಹಿನ್ನಡೆ ಆಗ್ತಾ ಇದೆ ಸರ್. ನಾವು ಸರಿಪಡಿಸ್ಕೊಂಡ್ರೆ ಈಗಲೂ ಕಾಲ ಮಿಂಚಿಲ್ಲ ಅವ್ರಿಗೆ, ಈಗಲೂ ಸರಿಪಡಿಸ್ಕೊಂಡ್ರೆ ಅವ್ರು ಗೆಲ್ಬೋದು. ಈಗ ಉದಾಹರಣೆಗೆ ಸುಮಾರು ಕಡೆ ಬಿ ಫಾರ್ಮ್ ಕೊಟ್ಟರು, ಸಿ ಫಾರ್ಮ್ ಕೊಟ್ಟರು. ಆ ಥರದ ಕೇಸ್ಗಳು ನೀವು ಕೆ ಆರ್ ಪೇಟೆನಲ್ಲಿ ಆಗಿದೆ, ಈ ಕೊತ್ತನೂರು ಕಲ್ಲು ಆಗಿದೆ, ಆ ಥರ 4-5 ಕಡೆ ಆಗ್ಬಿಟ್ಟಿದೆ. ದೇವನಹಳ್ಳಿಲಾಗಿದೆ, ಅದೆಲ್ಲ ಜನತಾದಲ್ಲಿರೋ ಗೊಂದಲಗಳನ್ನು ತೋರಿಸ್ತಾ ಇದೆ. ಅಂಥದ್ದು ನಾವು ಸರಿ ಮಾಡ್ಕೊಂಡ್ರೆ ಸರಿ ಹೋಗ್ಬೋದು, ಇನ್ನು ಸ್ವಲ್ಪ ಇಂಪ್ರೂವ್ ಆಗ್ಬೋದು. ಇಲ್ಲಾಂತಂದ್ರೆ ಇದೇ ಸ್ಥಿತಿ. ನೀವು ಹೇಳುವ ಪ್ರಕಾರ ಸತ್ಯಲಿಂಗರಾಜ್ ಅವರೇ, ಗ್ರೌಂಡ್ ರಿಯಾಲಿಟಿ ಇದೆಯಲ್ಲ ಅದು 100-100 ಸತ್ಯ. ನಮ್ಮ ಈ ಸಮೀಕ್ಷೆ ಏನನ್ನು ಪ್ರಿಡಿಕ್ಟ್ ಮಾಡಿದೆ, ಆ ಸಮೀಕ್ಷೆ ಪ್ರಿಡಿಕ್ಟ್ ಮಾಡಿರುವುದರ ಪ್ರಕಾರ ದಕ್ಷಿಣ ಕರ್ನಾಟಕದ 89 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ 35 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ. ಅಂದರೆ ಈಗ ನೀವು ಏನು ಹೇಳಿದ್ರಿ, ಈಗ ಒಟ್ಟು ಸಾರಾಮೊಟ್ಟು ಚರ್ಚೆಯ ಸಾರಾಂಶ ಏನು ಅಂತಂದರೆ, ದಕ್ಷಿಣ ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜಾತ್ಯತೀತ ಜನತಾದಳ ಗೆಲುವನ್ನು ಸಾಧಿಸುತ್ತೆ ಅಂತ ಎಲ್ಲ ನಿರೀಕ್ಷೆಯನ್ನು ಮಾಡಿದ್ವಿ. 89 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಾತ್ಯತೀತ ಜನತಾದಳ ನಾನು ಅಂದ್ಕೊಂಡಿದ್ದು 40 ಮೇಲೆ ಹೋಗುತ್ತೆ ಅಂತ. ಈಗ ಸತ್ಯಲಿಂಗರಾಜ್ ಅವರು ಅನೇಕ ಕಾರಣಗಳನ್ನು ಕೊಡ್ತಾರೆ, ಅದರ ಜೊತೆಗೆ ಒಬ್ಬರ ಕಾಲನ್ನು ಒಬ್ಬರು ಎಳೆಯೋದು, ಯಾರೋ ಗೆದ್ದರೆ ಅವರು ಮಂತ್ರಿ ಆಗ್ಬಿಡ್ತಾರೆ, ಅವ್ರ ಮಂತ್ರಿ ಆಗಬೇಕು ಅಂತ ಅಂದ್ಬಿಟ್ಟು ಇನ್ನೊಬ್ಬನ ಕಾಲನ್ನು ಎಳೆಯೋದು, ಇಂಥ ಅನೇಕ ಕಾರಣಗಳಿದ್ದ ಜಾತ್ಯತೀತ ಜನತಾದಳ 40 ಆಸುಪಾಸಿನಲ್ಲಿ ಮೇಲೆ ಹೋಗಬೇಕಾದದ್ದು 40 ಕಡಿಮೆ ಆಗಿ 35 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲ್ತಾ ಇದೆ. ಇದರ ಲಾಭ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇರೋದು ಕಾಂಗ್ರೆಸ್ಗೆ. ಕಾಂಗ್ರೆಸ್ ಆ್ಯಕ್ಚುಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 40 ಗೆದ್ದಿತ್ತು, ಈಗ 25 ಬಂದಿದೆ. ಒಂದು ವೇಳೆ ಜಾತ್ಯತೀತ ಜನತಾದಳದಲ್ಲಿ ಇಂಥ ಭಿನ್ನಮತ ಇಲ್ಲದೆ ಹೋಗಿದ್ದಿದ್ರೆ ಕಾಂಗ್ರೆಸ್ಸು 20 ಕೆಳೆಯೋದು. ಅದೇ ರೀತಿ ಸತ್ಯಲಿಂಗರಾಜ್ ಅವರು ಬಿ ಜೆ ಪಿದು ಒಂದು ಕಾರಣ ಹೇಳಿದ್ರು, ವಿಜೇಂದ್ರ ಅವರು ಚುನಾವಣಾ ಅಖಾಡವನ್ನು ಪ್ರವೇಶ ಮಾಡಿದರೆ ಕಾಂಗ್ರೆಸ್ದು ಇನ್ನೂ ಒಂದು 3-4 ಸ್ಥಾನ ಕಡಿಮೆ ಆಗೋದು. ಅಂದರೆ 20 ಕಡಿಮೆ ಆಗ್ಬಿಡೋದು ಕಾಂಗ್ರೆಸ್ಸು. ಅಂದರೆ ಹೋದ ಸರಿ 40 ಗೆದ್ದಿತ್ತಲ್ಲ, ಅದರಲ್ಲಿ ಈ ಸರಿ 15-18 ಗೆಲ್ಲಬೇಕಾಗಿತ್ತು. ಆದರೆ ಒಂದು ಕಡೆ ಭಾರತೀಯ ಜನತಾ ಪಕ್ಷ ಮಾಡಿದಂತಹ ತಪ್ಪು, ಮತ್ತೊಂದು ಕಡೆ ಜಾತ್ಯತೀತ ಜನತಾದಳದ ಇಂಟರ್ನಲ್ ಫೈಟಿಂಗ್, ಇದರ ಪರಿಣಾಮವಾಗಿ ಕಾಂಗ್ರೆಸ್ ಕಳ್ಕೊಳ್ತಾ ಇರೋದು ಕೇವಲ 15 ವಿಧಾನಸಭಾ ಕ್ಷೇತ್ರ. ಮತ್ತು ಸತ್ಯಲಿಂಗರಾಜ್ ಅವರು ಒಟ್ಟು ದಕ್ಷಿಣ ಕರ್ನಾಟಕದ ವಿಶೇಷವಾಗಿ ಮೈಸೂರಿನ ಬಗ್ಗೆ ಹೇಳ್ತಾ ಇದ್ದಾಗ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರ ಗೆಲುವು ಅಷ್ಟು ಸುಲಭ ಅಲ್ಲ. ಅವರ ಮಗ ಯತೀಂದ್ರ ಅವರು ಗೆದ್ದರೂ ಗೆದ್ದಿರಬಹುದು ಈಗ ಸೃಷ್ಟಿಯಾಗಿರುವ ವಿಶೇಷ ರಾಜಕೀಯ ಸನ್ನಿವೇಶದಲ್ಲಿ, ಆದರೆ ಸಿದ್ದರಾಮಯ್ಯನವರು ಗೆಲುವು ಸಾಧಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಸತ್ಯಲಿಂಗರಾಜ್ ಅವರು ಹೇಳಿದ್ದಾರೆ. ಎನಿವೇ ಸತ್ಯಲಿಂಗರಾಜ್ ಅವರೇ, ಭಾನು ಟಿ ವಿ ಮತ್ತು MRIB ಸಮೀಕ್ಷೆಯ ಈ ದಕ್ಷಿಣ ಕರ್ನಾಟಕದ ಚರ್ಚೆಯಲ್ಲಿ ನೀವು ಮತ್ತು ಅಲೋಕ್ ಅವರು ಇಬ್ಬರು ಭಾಗವಹಿಸಿದ್ರಿ. ಸತ್ಯಲಿಂಗರಾಜ್ ಮತ್ತು ಅಲೋಕ್ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.